ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ಭೀಕರ ರಸ್ತೆ ಅಪಘಾತ ಸ್ಥಳದಲ್ಲಿಯೇ ಯುವಕ ಸಾವು ಗಾಳಿ ಮಳೆಯಲ್ಲಿ ಕೂಡ ಅಲಗದ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿದ ಪೌರಾಯುಕ್ತರು ವಾರ್ತೆಗಳ ವಿವರ ಭೀಕರ ರಸ್ತೆ ಅಪಘಾತ ಸ್ಥಳದಲ್ಲಿಯೇ ಯುವಕ ಸಾವು ನಗರದ ದಾಂಡೇಲಿಯಿಂದ ಧಾರವಾಡಕ್ಕೆ ಹೋಗುವ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿ ಯುವಕನೊಬ್ಬ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ನಡೆದಿದೆ ಸಾಮಾನ್ಯವಾಗಿ ದ್ವಿಚಕ್ರ ವಾಹನವಾದ ಸ್ಕೂಟಿಯಲ್ಲಿ ಇಬ್ಬರು ಮದುವೆಗೆ ಹೋಗುವಾಗ ಬಸ್ಸಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಕೂಟಿಯ ಹಿಂಭಾಗ ನುಚ್ಚು ನೂರಾಗಿ ಒಬ್ಬ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಇನ್ನೋರ್ವನಿಗೆ ಗಾಯವಾಗಿದೆ ಧರಣಿ ಸತ್ಯಾಗ್ರಹ ಉತ್ತರಕ್ಕೆ ಪ್ರತಿ ಉತ್ತರ ನಗರದ ಸವಿತಾ ಕ್ಷೌರಿಕ ಸಮಾಜ ಇವರ ವತಿಯಿಂದ ಪರಿವಾರ ಸಮೇತ ಧರಣಿ ಸತ್ಯಾಗ್ರಹ ಇಂದು ಕೂಡ ಮುಂದುವರೆದಿದೆ ನಿನ್ನೆ ನಮ್ಮ ವಾಹಿನಿಯ ಮುಖಾಂತರ ಬಂಡವಾಳಶಾಹಿ ವ್ಯಾಪಾರಸ್ಥರಾದ ಸರ್ಪರಾಜ್ ನಮ್ಮ ವಾಹಿನಿಯ ಮುಖಾಂತರ ಸ್ಪಷ್ಟನೆ ನೀಡಿದ್ದರು ಇದರಲ್ಲಿ ನಮ್ಮ ಯಾವುದೇ ತಪ್ಪಿಲ್ಲ ನಾವು ಸಮಾಜದ ಪರವಾನಿಗೆ ತೆಗೆದುಕೊಂಡೇ ನಮ್ಮ ಅಂಗಡಿ ನಡೆಸುತ್ತಾ ಇದ್ದೇವೆ ಅವರು ನಮ್ಮ ಜೊತೆ ಮಾತನಾಡಲು ಸಿದ್ಧರಿಲ್ಲವೆಂದು ಇದಕ್ಕೆ ಇಂದು ಪ್ರತಿ ಉತ್ತರವಾಗಿ ಸವಿತಾ ಕ್ಷೌರಿಕ ಸಮಾಜದವರು ಸವಿತಾ ಸಮಾಜದ ಒಪ್ಪಿಗೆ ಇಲ್ಲದೆ ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಂದ ಕ್ಷೌರಿಕರನ್ನು ಕರೆದು ತಂದು ದಾಂಡೇಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕ್ಷೌರಿಕ ಅಂಗಡಿಗಳನ್ನು ತೆರೆದು ವ್ಯಾಪಾರ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸವಿತಾ ಸಮಾಜದ ವತಿಯಿಂದ ನಗರಸಭೆ ಮುಂದೆ ಸತತವಾಗಿ 5 ದಿನ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಈ ಧರಣಿಗೆ ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿದರು ಏನಿದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮತ್ತೆ ಗುಣಮಟ್ಟ ನಮಗೆ ನ್ಯಾಯವನ್ನು ಸಿಗಲಿಲ್ಲ ಮತ್ತೆ ನಮ್ಮ ಜಿಎಲ್ಎಸ್ಸಿಯಲ್ಲಿ ಏನು ನಮ್ಮ ಬಂಡವಾಳ ಶಾಹಿಗಳನ್ನು ಶಾಹಿಗಳ ಅಂಗಡಿಯನ್ನು ತೆರೆಯುತ್ತಾರೆ ಅವರು ನಿನ್ನೆ ಒಂದು ನ್ಯೂಸ್ ಮುಖಾಂತರ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸವಿತಾ ಸಮಾಜದಿಂದ ನಾವು ಪರ್ಮಿಷನ್ ಪಡ್ಕೊಂಡು ಅಂಗಡಿಯನ್ನು ತೆರೆದೇವೆ ಅಂತ ನಮ್ಮ ಸವಿತಾ ಸಮಾಜದಿಂದ ಯಾವುದೇ ಪರವಾನಗಿ ಪಡೆದಿಲ್ಲ ಅವರು ಮತ್ತು ಅವರು ಏನು ಪರವಾನಗಿಯನ್ನು ತೋರಿಸ್ತಾ ಇದ್ದಾರೆ ಅದು ಮುಂಚೆ ಜೈನ್ ರಸ್ತೆಯಲ್ಲಿ ಆಶಾ ಸ್ಟೋರ್ ಮೇಲುಗಡೆ ರಿಂಗ್ ರೋಡ್ನಲ್ಲಿ ಆಶಾ ಸ್ಟೋರ್ ಎಂಬ ಅಂಗಡಿಯ ಮೇಲುಗಡೆ ಅವರು ಒಂದು ಮೂರು ಚೇರ್ ಅಂಗಡಿಯನ್ನು ಹಾಕಿದರು ಅದಕ್ಕೆ ನಾವು ಪರವಾನಗಿಯನ್ನು ಕೊಟ್ಟಿದ್ದೇವೆ ಮತ್ತು ಅವರು ಆ ಅಂಗಡಿಯನ್ನು ಮುಚ್ಚಲಾಗಿದೆ ಮತ್ತು ಅವರಿಗೆ ನಾವು ಹೇಳಿದ್ದು ಅದರಲ್ಲಿ ಮೂರೇ ಜನ ಕೆಲಸ ಮಾಡಬೇಕು ಮತ್ತು ಈ ಅಂಗಡಿಗೆ ಅಷ್ಟೇ ಪರವಾನಗಿ ಮತ್ತು ಬೇರೆ ಅಂಗಡಿಗೆ ಮತ್ತು ಹೊರಗಿಂದ ಬಂದ ನಮ್ಮದು ಏನು ರೂಲ್ಸ್ ರೆಗ್ಯುಲೇಷನ್ ಇದೆ ಅದು ಸಮಾಜದ ಅದರ ವಿರುದ್ಧ ಹೋಗಬಾರ್ದಂತ ಆದರೂ ಸಹ ಅವರು ಅದೇ ನಮ್ಮ ಸಮಾಜದಿಂದ ರೂಲ್ಸ್ ಏನು ಪಾಲಿಸದೆ ನಮ್ಮ ಬಾಯ್ಲರ್ ಪ್ರಕಾರ ಏನಿದೆ ಅದು ಹೊರಗಿಂದ ಹೊರ ರಾಜ್ಯದಿಂದ ತಂದು ಕೆಲಸವನ್ನು ಮಾಡಬಾರದು ತಮ್ಮ ವೃತ್ತಿ ತಾವೇ ಇಲ್ಲಿಂದ ಲೋಕಲ್ ಜನಕ್ಕೆ ತೊಗೊಂಡು ಮಾಡಬೇಕಂತ ಹೇಳಿ ನಾವು ಅವರಿಗೆ ಪರ್ಮಿಷನನ್ನು ಕೊಟ್ಟಿದ್ದೇವೆ ಆದರೂ ಸಹ ಅವರು ಬೇರೆ ರಾಜ್ಯದಿಂದ ತಂದು ಕೆಲಸವನ್ನು ನಡೆಸ್ತಾ ಇದ್ದಾರೆ ನಮ್ಮ ಪರವಾನಗಿ ಇಲ್ಲದೆ ಮತ್ತು ಅವರು ಸರ್ಪರಾಜ್ ಏನು ನಮಗೆ ಬೇರೆ ಅಂಗಡಿ ಹಾಕ್ಲಿಕ್ಕೆ ಪರ್ಮಿಷನ್ ನಮ್ಮ ಕಡೆಯಿಂದ ತೊಗೊಂಡಾರಂತ ಹೇಳ್ತಾ ಇದ್ದಾರೆ ಅದು ಎಲ್ಲ ಸುಳ್ಳು ಈ ರಂಜಾನ್ ತಿಂಗಳಲ್ಲಿ ಅವರು ಈ ಮಾತು ಸುಳ್ಳಂದು ಒಂದು ಹೇಳಿದ್ದಾರೆ ಅದು ಏನಾದ ನಿಜ ಇದ್ದರೆ ಅವರು ನಾವು ಕೊಟ್ಟಿದ್ದು ಆ ಲೆಟ್ರ್ ಏನು ಸಮಾಜದಿಂದ ನಾವು ಕೊಟ್ಟಿದ್ದು ಲೆಟ್ರ್ ಇದೆ ಆ ಲಿಖಿತ ಅವರು ಬಂದು ನಮಗೆ ಇಲ್ಲೇ ತೋರಿಸ್ಬೇಕು ಅದು ಸತ್ಯವಾದರೆ ನಾವು ಅವರಿಗೆ ಪರ್ಮಿಷನ್ ಕೊಡ್ತೇವೆ ಅದು ಎಲ್ಲ ಸುಳ್ಳಿದೆ ಅವ್ರ ಕಡೆ ಏನು ನಮ್ಮದು ಸಮಾಜದಿಂದ ಏನು ದಾಖಲೆ ಇಲ್ಲ ಹೋರಾಟ
ನಿನ್ನೆ ಆಕಸ್ಮಿಕ ಮಳೆ ಬಿದ್ದರೂ ಕೂಡ ಅಲುಗದೆ ಗಾಳಿ ಮಳೆಯಲ್ಲಿಯೂ ಕೂಡ ಧರಣಿ ಸತ್ಯಾಗ್ರಹ ಮುಂದುವರೆದಿದೆ. ಮಳೆಯಲ್ಲಿಯೂ ಕೂಡ ಸವಿತಾ ಸಮಾಜದವರು ಸತ್ಯಾಗ್ರಹ ಕೈಬಿಡಲಿಲ್ಲ. ಅದೇ ರೀತಿ ಇಂದು ಧರಣಿ ಸತ್ಯಾಗ್ರಹಕ್ಕೆ ಸವಿತಾ ಕ್ಷೌರಿಕ ಸಮಾಜದ ಜಿಲ್ಲಾಧ್ಯಕ್ಷರು ಬಂದು ಭೇಟಿ ನೀಡಿದರು. ಭೇಟಿ ನೀಡಿ ಏನು ಸಲಹೆ ನೀಡಿದರು ಎಂಬುದರ ಬಗ್ಗೆ ಈ ವರದಿ ನೋಡಿ. ನಮ್ಮ ಉತ್ತರ ಕನ್ನಡ ತಾಲೂಕಿನಿಂದ ನಮ್ಮ ಸಮಾಜದ ಮುಖಂಡರಾದ ಹಾಗೂ ನಮ್ಮ ಸವಿತಾ ಬಂಧುಗಳು ಶಿರ್ಸಿ ತಾಲೂಕಿನಿಂದ ಬಂದಿದ್ದಾರೆ. ಅವರಿಂದ ಒಂದೆರಡು ಮಾತುಗಳು ನಮ್ಮ ಸಮಾಜದ. ಈಗ ವಿಷಯ ಏನಂದ್ರೆ ನಮ್ಮ ಅಣ್ಣ ತಮ್ಮಗಳು ನಮ್ಮ ತಮ್ಮಗಳಿಗೆ ತುಂಬಾ ಅನ್ಯಾಯವಾಗ್ತಾ ಇದೆ. ಆದ ಕಾರಣದಿಂದ ನಮಗೆ ಇಲ್ಲಿ ಬಂಡವಾಳಶಾಹಿಯಿಂದ ನಮಗೆ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆದರೆ ಅವರು ಎಷ್ಟು ಕಷ್ಟದಿಂದ ನಾವು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರು ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಇವರು ಈಗ ಸ್ಟ್ರೈಕ್ ಮಾಡಿದ್ರೆ ನಿನ್ನೆ ಭಾನುವಾರ ದಿವಸನು ಅವರು ಅಗಡಿ ಬಂದ್ ಮಾಡಿ ಕುಂತಿದ್ದಾರೆ. ಏನು ಎದಕ್ಕೋಸ್ಕರ ಅವ್ರ ತಂದೆ ಅವ್ರ ತಾಯಿ ಹೆಂಡತಿ ಮಕ್ಕಳಿಲ್ವಾ? ಹಾ, ಇದೇನಾಗ್ತಾ ಇದೆ ಅಂದ್ರೆ ಈಗ ಬಂಡವಾಳಶಾಹಿಗಳಿಂದ ನಾವು ಕೆಲಸ ಮಾಡ್ತಾರಿಂದ ನಮ್ಗೆ ನಮ್ಮ ಸಮಾಜ ಎಷ್ಟು ಅನ್ಯಾಯ ಆಗ್ತಾ ಇದೆ. ಇದು ಈಗ ನಮ್ಗೆ ಈಗ ನಗರಸಭೆಯಿಂದ ಮುಂದೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಆದ ಕಾರಣದಿಂದ ತಾವು ಇದನ್ನ ಪರಿಗಣಿಸಬೇಕಂದ್ರೆ ನಾನು ವಿನಂತಿ. ನಾನು ಶಿರ್ಸಿ ಸಾಹಿತ್ಯ ಉಪಾಧ್ಯಕ್ಷ ಮಾತಾಡ್ತಾರೆ, ಇದು ಕಾರ್ಯದರ್ಶಿ ಮಾತಾಡ್ತಾರೆ. ಇನ್ನು ನಾವು ಶಿರ್ಸಿಯಿಂದ ದಾಂಡೇಲಿಗೆ ಬಂದಿರ್ತೇವೆ. ದಾಂಡೇಲಿಯಲ್ಲಿ ಒಂದು ಮೂರು ಅಂಗಡಿಗಳು ಅನಧಿಕೃತವಾಗಿದೆ. ಈ ಅನಧಿಕೃತ ಅಂಗಡಿಯಿಂದ ಅಂದ್ರೆ ಉಳಿದವರ ಹೊಟ್ಟೆ ಬಾಡಿಗೆ ತುಂಬಾ ಕಷ್ಟ ಆಗ್ತಿದೆ. ನಾವು ತಲತಲಾಂತರಗಳಿಂದ ಸವಿತಾ ಸಮಾಜದ ವೃತ್ತಿಯನ್ನು ನಾವು ಮಾಡ್ಕೊಂಡು ಬಂದಿರ್ತೇವೆ. ಈ ವೃತ್ತಿ ಮಾಡ್ಕೊಂಡು ಬಂದಂತ ನಮಗೆ ಈ ಕುಲಕಸುಬು ಬಿಟ್ಟರೆ ನಮಗೆ ಬೇರೆ ಯಾವುದೇ ಒಂದು ಅಡ್ಡ ಮಾರ್ಗಗಳು ಗೊತ್ತಿಲ್ಲ, ಅಥವಾ ಬೇರೆ ಯಾವ ಉಪಕಸುಬು ಮಾಡೋಕೆ ನಮಗೆ ಗೊತ್ತಿಲ್ಲ. ಕತ್ರಿ ಹಿಡಿದ್ರೆ ನಮ್ಮ ಕುಲಕಸುಬು ಆಗಿರ್ತದೆ. ಈ ಕುಲಕಸುಬಿಗೆ ನಾವು ಬಂಡವಾಳಶಾಹಿಗಳಿಂದ ನಾವು ಅನೇಕ ತೊಂದರೆಗಳನ್ನು ಅನುಭವಿಸಿದ್ದೇವೆ. ಇವತ್ತು ಇಂಥ ಸಣ್ಣ ಒಂದು ದಾಂಡೇಲಿಯಲ್ಲಿ ಆದಂತಹ ಒಂದು ಪರಿಸ್ಥಿತಿ ನಾಳೆ ಇಡೀ ನಮ್ಮ ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಇದೇ ಪರಿಸ್ಥಿತಿ ಇದೆ. ಈ ಇವತ್ತು ನಾವು ಈ ಪರಿಸ್ಥಿತಿಗೆ ದಾಂಡೇಲಿಯಲ್ಲಿ ನಾವು ಏನಾದರೂ ಒಂದು ಸಣ್ಣ ಒಂದು ಈ ಪ್ರತಿಭಟನೆಯಿಂದ ಸ್ಟಾರ್ಟ್ ಆದದ್ದು ಇಲ್ಲೇ ಕೊನೆಗೊಳಿಸುವಂತ ಮಾಡದಿದ್ರೆ ಮುಂದೆ ಇದು ರಾಜ್ಯದಾದ್ಯಂತ ಹರಡಿ ತುಂಬಾ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಈ ಸಮಸ್ಯೆ ಎದುರಿಸುವ ಮೊದಲು ನಾವು ದಾಂಡೇಲಿಯಲ್ಲಿ ಇದನ್ನ ಇಲ್ಲಿಗೆ ಕೊನೆಗೊಳಿಸಬೇಕು. ಅದಕ್ಕೆ ನಮಗೆ ರಾಜ್ಯ ಸಂಘದಿಂದ ಹಾಗೂ ನಮ್ಮ ಜಿಲ್ಲಾ ಸಂಘದಿಂದ ತುಂಬಾ ಸಹಕಾರ ಬೇಕಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಿದ್ದೇವೆ. ನಂತರ ಸ್ಥಳಕ್ಕೆ ಭೇಟಿ ನೀಡಿದ ಪೌರಾಯುಕ್ತರು ಎಲ್ಲರೂ ಇದ್ದಾರೆ, ಎಲ್ಲ ಸಮಾಜವರು ಇದ್ದಾರೆ, ಎಲ್ಲ ಮುಖಂಡರು ಇದ್ದಾರೆ. ಬರ್ರಿ, ಎರಡು ನಿಮಿಷ ನಿಮ್ದು ಏನೈತಿ ಸ್ಟೇಟ್ಮೆಂಟ್ ಕೊಡ್ರಿ. ಅಲ್ಲ ನೀವು ಬರ್ರಿ, ಇಲ್ಲಿ ಬರ್ತೀರ ಅಥವಾ ಇಲ್ಲ ಬರಾಗ್ತೀರಿ? ಅಲ್ರಿ ಸರ್, ಎಲ್ಲಿ ಹೋರಾಟ ನಡೀತಾ ಇದೆ ಅಲ್ಲಿ ಬರ್ರಿ. ಎರಡು ನಿಮಿಷ ನೀವು ಪರವಾನಗಿ ಕೊಟ್ಟಿರಿ ಅಂದ್ರೆ ಪರವಾನಗಿ ಕೊಟ್ಟಿಲ್ಲ ಅಂತ ಹೇಳ್ರಿ. ನೀವು ಪರವಾನಗಿ ಕೊಟ್ಟಿಲ್ಲ ಅಂದ್ರೆ ಪರವಾನಗಿ ಕೊಟ್ಟಿಲ್ಲ ಅಂತ ಹೇಳ್ರಿ. ಏನಿದ್ದಿದ್ದು ಹೇಳ್ರಿ. ಅವ್ರು ಎದ್ದಾದ್ರೂ ಹೋಗ್ತಾರ ಅಥವಾ ಮುಂದೆ ಏನಾದ್ರೂ ಮುಂದೆ ಕಾರ್ಯ ಏನೈತೆ ಅವ್ರು ಮಾಡ್ತಾರ. ಕಳೆದ ನಾಲ್ಕೈದು ದಿನಗಳಿಂದ ನಡೆಯುತ್ತಿರುವ ಸವಿತಾ ಕ್ಷೌರಿಕ ಸಮಾಜದ ಧರಣಿ ಸತ್ಯಾಗ್ರಹ ಇಂದು ಐದನೇ ದಿನ ಆಗಿರುವುದರಿಂದ ಸತ್ಯಾಗ್ರಹ ಮುಂದುವರೆದು ಅವರ ಬೇಡಿಕೆಗಳನ್ನು ಪೂರೈಸುವವರೆಗೂ ಸತ್ಯಾಗ್ರಹ ಕೈಬಿಡಲ್ಲ ಎಂದ ಸವಿತಾ ಸಮಾಜದವರು ಇಂದು ಸಾಯಂಕಾಲ ನಗರಸಭೆಯ ಪೌರಾಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಸಮಾಜದ ಸದಸ್ಯರೊಂದಿಗೆ ಮಾತನಾಡಿದರು. ಅವರು ಹೇಳಿದರು, ನಾನು ಏನೇ ಮಾಡಿದರೂ ಕಾನೂನಿನ ದಾರಿಯಲ್ಲಿಯೇ ಮಾಡಬೇಕು, ಕಾನೂನು ಬಿಟ್ಟು ಮಾಡಲಿಕ್ಕೆ ಬರುವುದಿಲ್ಲ ಎಂದು. ಈ ಸಮಯದಲ್ಲಿ ಸವಿತಾ ಸಮಾಜದ ಮುಖಂಡರ ಮತ್ತು ಪೌರಾಯುಕ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಯಾವ ರೀತಿಯಿಂದ ಮಾತಿನ ಚಕಮಕಿ ನಡೆಯಿತು ಈ ವರದಿ ನೋಡಿ. ರಿನಿವಲ್ ನಾವು ಮಾಡಂಗಿಲ್ಲ. ಅವ್ರದ್ದು ಈ ಮೂರು ಮಂದಿಗಂತೂ ಪರ್ಮಿಷನ್ ಕೊಟ್ಟಿದ್ದೈತಿ, ಅವ್ರು ರಿನಿವಲ್ ಮಾಡಿಲ್ಲ. ರಿನಿವಲ್ ಮಾಡಬೇಕು, ಮಾಡಿಲ್ಲಪ್ಪ ಮುಂದೆ ಯಾರ ಬಂದ್ರೂ ಪರ್ಮಿಷನ್ ಸರ್ ನಿಮಗೆ ಕೇಳಾದ ನಾವು ಪರ್ಮಿಷನ್ ಕೊಡುವುದಿಲ್ಲ ಅಂತ ಹೇಳಿದ್ರು. ಆಯಿತು ಅಂತ ಹೋಗಿದ್ರು ಸರ್. ಇದು ರಿನಿವಲ್ ಆಗಿಲ್ಲಲ್ಲ, ರಿನಿವಲ್ ಆಗುವವರೆಗೆ ನೀವು ಅದನ್ನು ತಡೆಯೋರು ಬರುವುದಿಲ್ಲ. ಯಾಕಂದ್ರೆ ಯಾವುದೇ ಅಂಗಡಿ ಅದಕ್ಕಾಗಲಿಲ್ಲ. ಒಂದು ಮಿನಿಟ್ ಕೇಳ್ರಿ, ನೀವು ಕೇಳಿದಕ್ಕೆ ಹೇಳಿ ನನಗೆ ರಿನಿವಲ್ ಮಾಡಿಲ್ಲ ಯಾಕೆ ಅಂಗಡಿ ಬಂದ್ ಮಾಡಿಲ್ಲ ಅಂತ ಕೇಳಬೇಕು. ನಾನು ಪೊಲೀಸ್ ಸ್ಟೇಷನ್ ಬಂದ್ರೂ ಬರ್ಬೇಕು, ಅದನ್ನು ಬಂದ್ ಮಾಡಿಸ್ರಿ ಅಂತ ಕೇಳಿ
ನನ್ನ ಕಾಯ್ದೆ ಒಳಗೆ ಏನು ಕೆಲಸ ಮಾಡಬೇಕು ಅಂತ ಐತೆ ಅಂದ್ರೆ ನಿಮ್ಮ ಪ್ರಕಾರ ನೀವು ನೋಟಿಸ್ ಕೊಟ್ಟರೆ ಮುಗಿತ್ತು ಯಾವುದೇ ಅಂಗಡಿ ಅಲ್ಲ ಒಂದು ಮಿನಿಟ್ ನನ್ನ ಕೆಲಸ ಚೆಕ್ ಮಾಡಿ ನಿಮ್ಮ ಪ್ರಕಾರ ಒಂದು ಮಿನಿಟ್ ನೋಟಿಸ್ ಕೊಟ್ಟರೆ ಮುಗಿತ್ತು ಕೊಟ್ಟಿದ್ದೀನಿ ಪೊಲೀಸರಿಗೆ ಕೊಟ್ಟಿದ್ದೀನಿ ಮಾಡಲಿಲ್ಲ ಪೊಲೀಸ್ ನೋಟ್ ನನ್ನ ನನ್ನ ಕೆಲಸ ನಾನು ಮಾಡಿದೀನಿ ಅಲ್ಲ ನಿಮ್ಮ ಪ್ರಕಾರ ನನ್ನ ಕೆಲಸ ನಾನು ಮಾಡಿದೀನಿ ಪ್ರಾಬ್ಲಮ್ ನಿಮಗೆ ಅಲ್ಲ ಇದೆ ಯಾವುದು ನೀವು ನನ್ನ ಪ್ರಕಾರ ನೀವು ನೋಟಿಸ್ ಕೊಟ್ಟರೆ ಮುಗಿತ್ತು ನಿಮ್ಮ ನಿಮ್ಮ ಆಟ ಮುಗಿತ್ತು ಮುಗಿತ್ತು ಇಷ್ಟೇ ಅಂದ್ರೆ ಮತ್ತೆ ನೀವು ಏನು ಕ್ಲೋಸ್ ಮಾಡೋಂತ ಕಾರ್ಯ ಏನು ಮಾಡೋದಿಲ್ಲ ನೋಡಿ ಸರ್ ಎಲ್ಲರೂ ಗಾಡಿ ಆದ ಮತ್ತೆ ಮುಂದೆ ನಾಳೆ ಅದು ಅಂತವ ಇಲ್ಲ ನಾವು ಹೇಳ್ತೀವಿ ಅಂದ್ರೆ ನೀವು ಖಾಲಿ ನೋಟಿಸ್ ಕೊಟ್ಟರೆ ನಿಮ್ಮ ಕೆಲಸ ಮುಗಿತ್ತು ನಿಮ್ಮ ಕೆಲಸ ಮುಗಿತ್ತು ನನ್ನ ನನ್ನ ಕೆಲಸ ನನ್ನ ಕಾನೂನುದೊಳಗೆ ಏನು ಮಾಡಲಿ ನನಗೆ ಅವಕಾಶ ಇದೆ ನಾನು ಏನು ಅವಕಾಶ ಇದೆ ಮಾಡಿದ್ದೀನಿ ಇನ್ನ ಅವರಿಗೆ ಏನು ಹೆಲ್ಪ್ ಮಾಡಬೇಕು ಹೇಳ್ರಿ ವಿಚಾರ ಮಾಡೋಣ ಎಲ್ಲರೂ ಕೂರ್ಕೊಂಡು ನಾನು ಹೇಳಿದ್ದು ಏನು ಹೇಳಿನ ಅವರಿಗೆ ನೋಟಿಸ್ ನೋಟಿಸ್ ಕೊಟ್ಟು ಎಷ್ಟು ದಿನ ಟೈಮ್ ಕೊಟ್ಟಿದ್ರು ಅವರಿಗೆ ನೋಟಿಸ್ ಕೊಟ್ಬಿಟ್ಟಿನ ಬಂದ್ ಮಾಡ್ರಿ ಅಂತ ಹೇಳಿದ್ರು ಅದಕ್ಕೇನು ಟೈಮೇ ಕೊಟ್ಟಿಲ್ಲ ಮುಂದೆ ನಿಮ್ಗೆ ಏನಾದರೂ ಕಾನೂನು ಕ್ರಮ ತಗೋಕ್ಕೆ ನಿಮಗೆ ಏನು ಅಧಿಕಾರ ಇಲ್ಲ ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕು ತಿಳಿಸಿ ಅವರು ಏನು ಎಕ್ಷನ್ ಮಾಡಲಿಲ್ಲ ಅದರ ಬಗ್ಗೆ ನೀವು ಏನು ಬರೀ ಯಾವುದು ಬಂದ್ ಮಾಡಿಸಿ ಬಂದಿದ್ರು ಅವರು ಬಂದ್ ಮಾಡಿಸಿ ಬಂದಿದ್ರು ಮತ್ತೆ ಈಗ ಓಪನ್ ಆಗಿದೆಯಲ್ಲ ಸರ್ ಮತ್ತೆ ಓಪನ್ ಆಗ್ತಾರೆ ಬಂದ್ ಮಾಡಿಸಿ ಬಂದಿದ್ರು ಅದೆ ಬಟ್ ಓಪನ್ ಆಗಿದೆ ಅಲ್ಲ ಅದರ ಬಗ್ಗೆ ಏನಾದರೂ ಕಾನೂನು ಕ್ರಮ ತಗೊಂಡ್ರೆ ಅವರು ಲೈಸೆನ್ಸ್ ರಿನ್ಯೂವಲ್ ಗೆ ಅರ್ಜಿ ಹಾಕಿದ್ದಾರೆ ನಾನು ರಿನ್ಯೂವಲ್ ನೋಡ್ತೀನಿ ಏನು ಕಾಯ್ದೆ ಅವಳಿಗೆ ಬರ್ತಿತ್ತು ಆದ್ರೆ ರಿನ್ಯೂವಲ್ ಕಾಯ್ದೆ ಇಲ್ಲ ಅಂತಂದ್ರೆ ನಮ್ಮ ಕಾಯ್ದೆ ಪ್ರಕಾರ ಏನೈತಿ ಕ್ರಮ ತಗೋತೀನಿ ಅಷ್ಟೇ ನಾವೀಗ ಅದು ಅಂಗಡಿ ಲೈಸೆನ್ಸ್ ರಿನ್ಯೂವಲ್ ಇದ್ದರೆ ನೋಟಿಸ್ ಕೊಟ್ರಿ ನೋಟಿಸ್ ಪ್ರಕಾರ ಅವ್ರು ಉತ್ತರ ಕೊಟ್ಟಿಲ್ಲ ಅದು ಬಂದು ಮಾಡಿಲ್ಲ ಒಂದು ಕಾನೂನು ಕ್ರಮ ತಗೋಕ್ ಬರುದಿಲ್ಲ ನೋಟಿಸ್ ಪ್ರಕಾರ ಅವ್ರು ಬಂದ್ ಮಾಡಿಲ್ಲ ಅಂದ್ರೆ ಕಾನೂನು ಕ್ರಮ ಸರ್ ಮತ್ತೆ ಈಗ ಅಂಗಡಿ ಆಗಿ ಒಂದು 15 ದಿನ ಆಯ್ತು ಸರ್ ಸರ್ ಅಂಗಡಿ ಆಗಿ 15 ದಿನ ಆಯ್ತು ಅವ್ರು ಮುಗಿಲಿ ಆನ್ಲೈನ್ ದಿನ ಆಯ್ತು ಸರ್ ಅಂಗಡಿ ಓಪನ್ ಆಗಿದೆ 15 ದಿನ ಸರ್ ಅಂಗಡಿಗೆ ಲೈಸೆನ್ಸ್ ರಿನ್ಯೂವಲ್ ಅಂತ ಏನು ಬಂತು ಸರ್ ಹೊಸ ಅಂಗಡಿ ಆಗಿ 15 ದಿನ ಆಯ್ತು ಸರ್ ಮತ್ತೆ ಅವ್ರಿಗೆ ಲೈಸೆನ್ಸ್ ಮುಂಚೆ ಹೆಂಗೆ ತಗೊಂಡ್ರೆ ಸರ್ ಅವರು ನನ್ ಪ್ರಶ್ನೆ ಏನಂತಂದ್ರೆ ನೀವು ರಿನ್ಯೂವಲ್ ಮಾಡಿಲ್ಲ ಅಂದ್ರೆ ಆ ಅಂಗಡಿ ಬಂದ್ ಮಾಡ್ಬೇಕಿತ್ತು ಆಯ್ತು ನೀವು ನೋಟಿಸ್ ಕೊಟ್ರಿ ನೋಟಿಸ್ ಕೊಟ್ಟ ನಂತರ ಕಾನೂನು ಕ್ರಮ ಆಗ್ಬೇಕಿತ್ತು ಇನ್ನು ಮಟ್ಟ ಕಾನೂನು ಕ್ರಮ ತಗೊಂಡಿಲ್ಲ ವಿಷಯ ನಾನು ಸಬ್ಜೆಕ್ಟ್ ಮಂಡಿಸ್ತೇನೆ ಈ ಎರಡನ್ನೂ ಕೊಟ್ಟು ಒಂದು ವರ್ಷ ಆಯ್ತು ಅದನ್ನು ಮತ್ತೆ ಅಂಗಡಿ ಪ್ಲೇಸ್ ಚೇಂಜ್ ಮಾಡಿರ್ಬೇಕು ಪ್ಲೇಸ್ ಚೇಂಜ್ ಆದರೆ ಲೈಸೆನ್ಸ್ ಹೆಂಗೆ ಕೊಟ್ಟಿರ್ತೀವಿ ಹೆಂಗೆ ಕೊಟ್ಟಿರ್ತೀವಿ ಲೈಸೆನ್ಸ್ ಪರ್ಟಿಕ್ಯುಲರ್ ಅಂಗಡಿ ಅಂತ ಇರೋಂಗಿಲ್ಲ ನನ್ನ ಸ್ಥಳೀಯ ವ್ಯಾಪ್ತಿ ಒಳಗೆ ಅವ್ರು ವ್ಯವಹಾರ ಮಾಡಲಿಕ್ಕೆ ಅವಕಾಶ ಮುನ್ಸಿಪಲ್ ಲಿಮಿಟ್ ಅಲ್ಲಿ ಫೋನ್ ಮಾಡ್ಲಿಕ್ಕೆ ಮನುಷ್ಯನಿಗೆ ಹೌದು ಮತ್ತು ಬೇರೆಯವರು ಅಲ್ಲಿ ಅಂಗಡಿಯನ್ನು ನಡೆಸಿ ಮಾಡ್ಕೋಬೋದು ಚೇಂಜ್ ಮಾಡ್ಕೋಬೋದು ಬಟ್ ನಮಗೆ ತಿಳಿಸ್ಬೇಕು ಬದಲಾವಣೆ ಮಾಡ್ಕೊಂಡ್ರೆ ಪ್ಲೇಸನ್ನು ಇಂಥಲ್ಲಿ ಬದಲಾವಣೆ ಮಾಡಿವಿ ಅಂತ ನಮಗೆ ತಿಳಿಸ್ಬೇಕು ತಿಳಿಸಿಲ್ಲ ವೈಲೇಷನ್ ಆಫ್ ನೋಟಿಸ್ ಆಯಿತು ನಿಮ್ಗೆ ಪರ್ಮಿಷನ್ ವೈಲೇಷನ್ ಆಯಿತು ಅದಕ್ಕೆ ನೀವು ಚೆಕ್ ಮಾಡೋಕ್ಕೋದ ನಾಳೆ ಅವ್ರು ಬೇರೆ ಏನಾದ್ರು ವೃತ್ತಿ ಮಾಡಿ ನಮ್ಮ ಮನೆಯಲ್ಲಿ ತೆಗೆದ ಸಮಾಜದ್ದು ಈಗ ನೀವು ಶೌರ್ಯಕೃತಿಗೆ ಅವ್ರಿಗೆ ಲೈಸೆನ್ಸ್ ಕೊಟ್ಟದ್ದು ಅವ್ರು ಪ್ಲೇಸ್ ಚೇಂಜ್ ಮಾಡಿದ್ರೆ ಅಂತ ಹೇಳಿದ್ರು ನೀವು ಅವ್ರು ನಾಳೆ ಅಲ್ಲಿ ಬೇರೆ ಏನಾದ್ರು ವೃತ್ತಿ ಮಾಡಿದ್ರು ವೇಷವಾಟಿಕೆ ಮಾಡಲಿಕ್ಕೆ ಶುರು ಮಾಡಿದ್ರು ಎಷ್ಟು ಸವಿ ಸಮಾಜ ಇರ್ತದೆ ನೀವು ಚೆಕ್ ಮಾಡಿಲ್ಲ ಅಂದ್ರೆ ನೀವು ನೋಟಿಸ್ ಕೊಟ್ರೆ ನನ್ನ ಕೆಲಸ ಮುಗಿತ್ತು ಅಂತ ಹೇಳೋದು ತಪ್ಪು ನಿಮ್ಮ ಕೆಲಸ ಏನಂದ್ರೆ ಬೈ ಚಾನ್ಸ್ ನೋಟಿಸಿಗೆ ಉತ್ತರ ಕೊಟ್ಟಿಲ್ಲ ಅಥವಾ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಕಾನೂನು ಕ್ರಮ ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕು ಈ ಮೂರು ದಿನ ಇವರು ಬಿಸಿಲದಲ್ಲಿ ಮತ್ತು ಮಳೆಯಲ್ಲಿ ಕುತ್ಕೋತಾ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ಇದು ಮಾಡ್ತಾ ಇಲ್ಲ ವಿಷಯನ ನಾನು ಮಂಡಿಸ್ತೀನಿ ಸರ್ ಸರ್ ಈಗ ನೀವು ಲೈಸೆನ್ಸ್ ಕೊಟ್ಟಿರೋದು ಏನದು ಶಾಪ್ಸ್ ಇದಾವಲ್ಲ ಅಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ ಇದಾರಲ್ಲ ಅವರು ನಾನ್ ಕನ್ನಡಿಗ ಅನ್ನೋದು ಬಂದಿದೆ ಗಮನಕ್ಕೆ ಬಂದಿದೆ ಹಂಗೇನಾರು ಇದ್ರೆ ಈಗ ಸರೋಜಿನಿ ಮಹಿಷಿ ವರದಿ ಪ್ರಕಾರ ಈ ಸಿ ಡಿ ಗ್ರೂಪ್ ಕೆಲಸ ಏನಿರ್ತಾವಲ್ಲ ಅದು ಆಯಿತು ಯಾವುದು ಅಲ್ಲೇ ಸ್ಥಳೀಯರಿಗೇ ಆದ್ಯತೆ ಕೊಡಬೇಕು ಹಾಗೆ ಯಾರು ಬೇರೆದವರು ಬಂದಿದ್ರೆ ಅವರು ಕನ್ನಡಿಗರಾಗಿರ್ಬೇಕು ಅಥವಾ 15 ವರ್ಷ ಇಲ್ಲೇ ಅವರು ಇಲ್ಲೇ ವಾಸವಾಗಿರ್ಬೇಕಂತಿದೆ ಆ ರೀತಿ ಏನಾರು ಇದೆ ಏನು ನೋಡಿ ಈಗ ಎಲ್ಲರೂ ಲೈಸೆನ್ಸಿ ಮತ್ತು ಹೊರಗಿನ ಬಂದಾರ 2 ವರ್ಷ ಆಯಿತು 2018 ಇದೆಲ್ಲ ಏನಂದ್ರೆ ಸಬ್ಜೆಕ್ಟ್ ಇದೆ ಮೇನ್ ಇರೋದು ಸಮಸ್ಯೆ ಏನಂದ್ರೆ ಇವರ ತಂದೆ ತಾಯಿ ಮೊದಲಿಂದ ಹಿಡಿದು ಇವರು ಇದೇ ಒಂದು ವೃತ್ತಿ ಮಾಡ್ಕೊಂಡು ಬರ್ತಾಯಿದ್ದಾರೆ ದಾಂಡೇಲಿಯಲ್ಲಿ ಇಂಥ ಪರಿಸ್ಥಿತಿ ಆಗಿದೆ ನಾವು ಬದುಕೊಂಡು ತಿನ್ನೋದು ಕಷ್ಟ ಅಂಥದ್ರಲ್ಲಿ ಇಂಥ ಒಂದು ಅಂಗಡಿಗಳನ್ನು ಬಂಡವಾಳಶಾಹಿಗಳು ಹಾಕಿ ಬಿಸ್ನೆಸ್ ಮಾಡುವುದು ಅದು ಪ್ರತಿಯೊಬ್ಬರು ದುಡ್ಡಿದ್ರೆ ಅದು ಮಾಡುವುದು ಅದು ಕರ್ತವ್ಯ ಆದರೆ ನಮ್ಮ ಮಾನವೀಯ ದೃಷ್ಟಿಯಿಂದ ಇವ್ರು ಕೇಳುವುದೇನು ಲೈಸೆನ್ಸ್ ರಿನ್ಯೂವಲ್ ಉತ್ತಾರ ಇದು ಎರಡನೇದು
ದಯವಿಟ್ಟು ಅವರಿಗೆ ಒಂದು ಅವಕಾಶ ಮಾಡಿಕೊಡಬೇಡ್ರಿ. ಇಲ್ಲಿದ ಪರಿಸ್ಥಿತಿ ಸರಿಯಿಲ್ಲ. ಪ್ರತಿಯೊಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕೆಟ್ಟಿದೆ. ಭಾಳ ದಿನದಿಂದ ನಾನು 2004 ಹೇಳಿದೆ, ಯಾಕಂದರೆ ರಿಕ್ವೆಸ್ಟ್ ಮಾಡೋಣ, ಎಮ್ ಎಲ್ ಎ ಸಾಹೇಬ್ರಿಗೆ ಮಾಡೋಣ, ಸಾಹೇಬ್ರಿಗೆ ಮಾಡೋಣ, ಕಮಿಷನರ್ ರಿಕ್ವೆಸ್ಟ್ ಮಾಡೋಣ, ಇದು ಕಾನೂನು ಪ್ರಕಾರ ನಾವು ತೊಗೊಂಡು ಹೋಗೋದು ಬೇಡ. ದಯವಿಟ್ಟು ಆ ಅಂಗಡಿಗಳನ್ನು ಮುಚ್ಚಿಸಿ ಅಂಥ ಒಂದು ಬಿಸ್ನೆಸ್ ಮಾಡುವಂಥ ಕಾರ್ಯಕ್ರಮ ಮುಗಿಸಿ ಇವ್ರ ದಂಧೆಯನ್ನು ಇವ್ರು ಮಾಡ್ಕೊಂಡು ಹೋಗಲಿ ಅನ್ನೋದು ಈ ಸಬ್ಜೆಕ್ಟ್ ಮೇನ್. ಇದನ್ನು ನೀವು ಯಾವ ರೀತಿ ನೀವು ಇದನ್ನು ಪರಿಹಾರ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇಲ್ಲಿ ಯಾವ ಲೈಸೆನ್ಸ್ ರದ್ದು ಮಾಡೋ ನಾಳೆ ನೀವು ಕೊಟ್ಟರು ಮತ್ತು ಅಲ್ಲಿ ಚಾಲು ಆದರೆ ನಾಳೆ ಮತ್ತು ದಾಂಡೇಲಿ ಅಲ್ಲಿ ಭಾಳ ಅಂಗಡಿಗಳು ಓಪನ್ ಆಗ್ತೈತಿ, ಅವಾಗ ನೀವು ಎಲ್ಲ ಕೊಡಬೇಕಾಗ್ತೈತಿ ಮತ್ತು ಆಮೇಲೆ ಇವ್ರಿಗೂ ನ್ಯಾಯ ಸಿಗುವುದು ಇಲ್ಲ. ಅದಕ್ಕಾಗಿ ದಯವಿಟ್ಟು ಇದಕ್ಕೆ ಇಲ್ಲಿ ಮುಗಿಸ್ರಿ, ಅವ್ರಿಗೆ ಹೇಳೋನ್ ತರಿಸ್ರಿ, ಬೇಕಂದ್ರೆ ದಯವಿಟ್ಟು ಇವರು ಬದುಕಲಿ ಇರುವ ದಿನದಲ್ಲಿ. ಯಾಕಂದರೆ ಮೊದಲೇ ಇವ್ರಿಗೆ ಸೋಮವಾರ ಮಂಗಳವಾರ ಶುಕ್ರವಾರ ರವಿವಾರ ನಾಲ್ಕು ಸಂಘಗಳಿಂದ ಇವ್ರಿಗೆ ತುಂಬಬೇಕಾಗಿರುವಂಥ ಪರಿಸ್ಥಿತಿ. ಅದಕ್ಕಾಗಿ ಇವ್ರಿಗೆ ನಾಳೆ ಕುಟುಂಬದ ಸಮೇತ ಇಲ್ಲಿ ಬಂದು ಧರಣಿ ಆಗುವಂಥ ಪರಿಸ್ಥಿತಿ ತರಬೇಡ್ರಿ. ಅವ್ರಿಗೆ ಕರೆಸ್ತೀರಿ, ಅವ್ರಿಗೆ ನ್ಯಾಯವಾಗಿ ಅಮ್ಮ ಬಂದು ಮಾಡಿ ಬೆಳೆಯುತ್ತೆ. ಇನ್ನೂ ಏನು ಇನ್ನೂ ಜನ್ರೇಷನ್ ಬೆಳೀರಿ, ಆಮೇಲೆ ನೋಡೋಣ ಅಂತೇಳಿ ಈ ರೀತಿ ನೀವು ಕಾನೂನು ಪ್ರಕಾರ ತೊಗೊಂಡ್ರೆ ಒಳ್ಳೇದನ್ನೋದು ನನ್ನ ಅಭಿಪ್ರಾಯ. ಆಧುನಿಕ ಜನಾಂಗದವರು ಇಲ್ಲಿ ಕಲಿತು ಉದ್ದಿಮೆಯನ್ನು ಅವರು ಇದರಿಂದ ಬದುಕ್ತಾ ಇದ್ದಾರೆ. ಇವ್ರದ್ದು ಒಂದು ಕೌರಿಕ ವೃತ್ತಿಗೆ ಅವರು ವಿರುದ್ಧವಾಗಿ ಒಂದು. ಎರಡನೇದಾಗಿ ನೀವು ಲೈಸೆನ್ಸ್ ಬಗ್ಗೆ ಬಂತಲ್ಲ, ಸ್ಥಳೀಯವಾಗಿ ಏನಾಗ್ತದೆ ಒಂದು ಉದ್ಯಮಿಗೆ ಕೇಳಿದಾಗ ನಮ್ಮ ಪೌರಾಳಿತದಿಂದ ಕೊಡಬೇಕಾಗ್ತದೆ ಕೆಲವೊಂದು ಸಮಯದಲ್ಲಿ. ಆದರೆ ಅವರು ಸ್ವಂತ ಅವರೇ ಅಂಗಡಿ ಹಾಕಿ ಅವ್ರು ಕೆಲಸ ಮಾಡ್ತಾರೆ. ಯಾರೋ ಒಬ್ಬ ತನ್ನ ಅಂಗಡಿಯಲ್ಲಿ ಬಾಡಿಗೆ ರೂಪದಲ್ಲಿ ಅವ್ರನ್ನ ದಿನಗೂಲಿನೋ ಅಥವಾ ಒಂದು ಪಗಾರಿಗೆ ಇಟ್ಟುಕೊಂಡು ಈ ವೃತ್ತಿಯನ್ನು ನಡೆಸ್ತಾ ಇದೆ. ಹಾಗಾಗಿ ಸಾಮಾಜಿಕ ನ್ಯಾಯದ ವಿರುದ್ಧ ಇವರಿಗೆ ತೊಂದರೆ ಆಗ್ತಾ ಇದೆ. ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಲೋಕಲಿ ಪ್ರಿಫರೆನ್ಸ್ ಕೊಡೋದ್ರಿಂದ ಇವ್ರ ವೃತ್ತಿಗೆ ಕೊಡೋದ್ರಿಂದ ನೀವೊಂದ್ಸಲ ಕ್ಲೋಸ್ ಮಾಡಲಿಕ್ಕೆ ಆರ್ಡರ್ ಮಾಡಿ ತಿಂತಾರೆ. ಮಾಡಲಿಕ್ಕಿದ್ನ ನೀವೇ ಇದ್ದು ಲಾಕ್ ಮಾಡಿ ಒಂದು ಕರೆಸಿ ಅವ್ರು ಮಾಡಿದರೆ ಸಹಿತ ಅವರಾಗಿಂದ ಮಾಡಿ ಅಂತ ಹೇಳಿ ಇಲ್ಲದೆ ಹೋದ್ರೆ ನಾವು ನಾಳೆ ಮಾಡಲಿಕ್ಕಾಗ್ತಿದೆ ಹೋರಾಟ. ಅದನ್ನು ಎಲ್ಲಿವರೆಗೂ ಡಿಸೈಡ್ ಆಗ್ತದೆ ಅದು ಬಂದಿರಲಿ. ಅವ್ರು ಏನು ನ್ಯಾಯಿಕವಾಗಿ ಏನು ಹೋರಾಟ ಅಥವಾ ಏನು ಮಾಡ್ತಾರೆ ಅವ್ರು ಬೇಕಾದ್ರೆ ಅದನ್ನು ಕಾನೂನು ರೀತಿ ಅವರು ಹೋರಾಡಲಿ. ಅವರು ಏನಿದ್ದು ಕೊಡೋದು ಹೌದು ಅಲ್ಲಿವರಿಗೆ ಲೋಕಲ್ನಲ್ಲಿ ಇವರಿಗೂ ಕೂಡ ಯಾಕೆಂದ್ರೆ ಬಿಟ್ಕೊಂಡು ಇವರು ಸಂಸಾರವನ್ನು ನಡೀತಾ ಇಲ್ಲ, ಇದಾಗ್ತಾ ಇದೆ. ಸಮಾಧಾನ ಹೇಳ್ರಿ ಅಂತ ಹೇಳಿ, ಎರಡು ದಿವಸ ನಾಲ್ಕು ದಿವಸ ಎಷ್ಟು ದಿವಸ ಕೂತ್ಕೋಬೇಕು ನಮ್ಮ ಅಣ್ಣ ತಮ್ಮವ್ರು ಹೇಳ್ರಿ ನೋಡೋಣ, ನಮ್ಮ ಮನೆ ಹೆಂಗ್ ನಡಿಬೇಕು, ಅದಕ್ಕೆ ಏನಾದ್ರ ಪರಿಹಾರ ಐತಿ? ಎರಡು ದಿವಸ ಈಗೇನು ಹೇಳ್ತಾ ಇದ್ರು ನೀವು, ಎರಡು ದಿವಸ ಮತ್ತೆ ಟೈಮ್ ಕೇಳಮ್ಮ, ಇದು ನಂದೇನಿಲ್ಲ. ಮತ್ತೆ ಎಷ್ಟು ದಿವಸ ಕರಿತೀರಿ ಇವ್ರಿಗೆ, ಯಾವಾಗ ಸಂಧಾನ ಮಾಡೋರು ನೀವು? ನಾನೇನ್ ಸಂಧಾನ ಮಾಡೋದೈತಮ್ಮ ಇದ್ರಲ್ಲಿ? ಇಲ್ಲ ಸರ್, ಅವರು ನಿಮ್ಮ ವಕೀಲರು ಹೇಳಕತ್ತಾರಲ್ಲ, ಇಲ್ಲ ಸರ್ ಹಿರಿಯರು ಸಂಧಾನ ಬೇಡ ಸರ್, ನಿಮ್ಗೆ ಏನ್ ಆಕ್ಷನ್ ತಗೊಳ್ಳಿ ಅವ್ರು ಬರ್ಲಿ ಆಮೇಲೆ ಅದು ಮುಂದೆ ವಿಚಾರ. ನೋಡಿ ಪರಿಶೀಲಿಸಿ ಕ್ರಮ ಎರಡು ಮೂರು ದಿವಸದಲ್ಲಿ ವಹಿಸಲಾಗುವುದು ಅಂತ. ಇವತ್ತೇನೋ ಅಲ್ಲಿ ಅಂಗಡಿ ಕಡೆ ಗಲಾಟ ಆದ್ರೆ ಜೋರಣಿ ಬರ್ತೀನಿ, ಅದೇ ಕಾರಣ ಗಮನಿಸ್ತಾರೆ. ಇವತ್ತು ಕ್ಲೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನೋಡಪ್ಪ, ನಾನು ನಿಮಗೆ ಕೈ ಮುಗಿದು ಹೇಳಿನಿ, ಎಲ್ಲಾನು ಹೇಳ್ಕೊಂಡಿನಿ ನಿಮಗೆ. ನಾ ಮಾಡಿಸ್ತೀನಿ ಅಂತ ಹೇಳೋಣ. ನಮಸ್ಕಾರ ವೀಕ್ಷಕರೇ, ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆಯೇ? ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತಿಲ್ಲವೇ? ದೇಹದಲ್ಲಿ ರಕ್ತದ ಹರಿವು ಕಡಿಮೆ ಇದೆಯೇ? ಪಾದಗಳ ಉತ್ತ ಹೆಚ್ಚಾಗಿದೆಯೇ? ಮಧುಮೇಹ ಹೀಗೆ ಇನ್ನು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದು ಸೋತು ಹಣ ಕೂಡ ಕಳೆದುಕೊಂಡಿದ್ದೀರಾ? ಹಾಗಾದರೆ ನಿಮಗೊಂದು ಸಿಹಿ ಸುದ್ದಿ, ಇನ್ನು ಮುಂದೆ ಹಾಗೆ ಆಗುವುದಿಲ್ಲ. ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಪಾದದ ಪ್ರತಿಫಲಿತ ಶಾಸ್ತ್ರದಿಂದ ಆರೋಗ್ಯ ಚಿಕಿತ್ಸೆ, ನರಗಳ ಮೇಲೆ ಅಕ್ಯುಪ್ರೆಷರ್ ಮಸಾಜ್ನೊಂದಿಗೆ ಸಾಂಪ್ರದಾಯಿಕ ಆಯುರ್ವೇದದಲ್ಲಿ ಆಯುರ್ವೇದ ಕಂಚಿನ ಚಿಕಿತ್ಸಾ ವಿಧಾನ ತಂತ್ರಜ್ಞಾನದ ಮೂಲಕ ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ಕೊಡಲಾಗುವುದು. ಈ ಕಂಚಿನ ಚಿಕಿತ್ಸಾ ತಂತ್ರಜ್ಞಾನದಿಂದ ನಿಮಗೆ ಅನೇಕ ಆರೋಗ್ಯಕರ ಸಮಸ್ಯೆಗಳಾದ ದೇಹದ ಹಾನಿಕಾರಕ ಘಟಕಗಳನ್ನು ಕಡಿಮೆ ಮಾಡುತ್ತದೆ, ದೇಹದಿಂದ ಪಿತ್ತರಸದ ಪ್ರಮಾಣ ಕಡಿಮೆ ಮಾಡುತ್ತದೆ, ದೇಹದಲ್ಲಿ ರಕ್ತದ ಹರಿವು ಹೆಚ್ಚಿಸುತ್ತದೆ, ಮಧುಮೇಹ, ಮೊಬೈಲ್, ಕಂಪ್ಯೂಟರ್ನಿಂದ ಬರುವಂತಹ ಕಣ್ಣುಗಳ ಆಯಾಸವನ್ನು ಕಡಿತಗೊಳಿಸುತ್ತದೆ,
ಕಣ್ಣಿನ ಸ್ನಾಯುಗಳು ಚಲಿಸುವಂತೆ ಮಾಡುತ್ತದೆ. ಮೊಣಕಾಲು ನೋವು, ಹಿಮ್ಮಡಿ ನೋವು, ಬೆನ್ನು ನೋವು, ಪಿತ್ತಕೋಶ, ಬೆನ್ನುಮೂಳೆ, ಕಿಡ್ನಿ ಪಾದಗಳ ಊತವನ್ನು ಕಡಿಮೆ ಮಾಡುತ್ತದೆ. ನಿದ್ರಾ ಸಮಸ್ಯೆ ಹೀಗೆ ಇನ್ನು ಹಲವಾರು ಸಮಸ್ಯೆಗಳಿಗೆ ರಾಮಬಾಣ ಎಂದೇ ಕರೆಯಬಹುದು. ಕೇವಲ 10 ನಿಮಿಷ ಚಿಕಿತ್ಸೆ ಪಡೆದರೆ ಸಾಕು, ನಿಮ್ಮ ಆರೋಗ್ಯದಲ್ಲಿ ತುಂಬಾ ಬೆಳವಣಿಗೆ ಕಾಣಬಹುದು. ಅಕ್ಯುಪ್ರೆಷರ್ ಮಾಡಿದಾಗ ಬಾಡಿ ಡಿಟಾಕ್ಸಿನ್ ಆಗಿ ಟಾಕ್ಸಿನ್ ಅಂತ ಹಾನಿಕಾರಕ ವಸ್ತುವನ್ನ ಹೊರಗೆ ಹಾಕುತ್ತದೆ. ಈ ರೀತಿಯಲ್ಲಿ 10 ನಿಮಿಷದಲ್ಲಿ ನಿಮ್ಮ ಬಾಡಿಯಿಂದ ಡಿಟಾಕ್ಸಿನ್ ಅನ್ನಂತವನ್ನ ಹೊರಗಾಕುತ್ತದೆ. ಶಾಹೀನ್ ಖಾನ್ ಮೇರೆ ಫೋನ್ ಮೇ ದರ್ದ ಬಹುತ ಜಲನತ ನೀನ್ ನಹೀ ಆ ರೀ ಥಿ ಫೋನ್ ಬೋಲೇ ಸೊ ಹೈ ಇದರ ಗಯ ತೊ ಆರಾಮ ಹೋತಾ ಬೋಲ್ಕೊ ಆಯಸ್ ಹೈ ಮೇರೆ 20 ದಿನ ಸೆ ಆಲ್ ಹೂ ಆರಾಮ ಭೀ ಲಗ ರಹಾ ಹೈ. ಹ್ಯಾಪಿ ಫಿಟ್ ಕಂಚಿನ ತಟ್ಟೆ ಪಾದದ ಮಸಾಜ್ ಕೇಂದ್ರ. ನಮ್ಮ ವಿಳಾಸ ಕಾಮತ್ ಕಾಂಪ್ಲೆಕ್ಸ್, ಹಳೆ ನಗರಸಭೆ ಮೈದಾನದ ಹತ್ತಿರ, ಟೌನ್ಶಿಪ್ ದಾಂಡೇಲಿ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಸಾಧನಾ ಪಿಕಳೆ, ಜೊತೆ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.